ಈಗ ಭಾರತೀಯ ಜನತಾ ಪಾರ್ಟಿಯವರು ಸಮಾನತೆ ವಿಚಾರವನ್ನು ಮಾತಾಡ್ತಕ್ಕಂಥದ್ದು ಶಾಲಾ ಕಾಲೇಜುಗಳಲ್ಲಿ. ಸಮಾನತೆ ವಿಚಾರ ಬಂದಾಗ ಅವರು ಸಮಾಜದಲ್ಲೂ ಸಹ ಸಮಾನತೆಯ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಈ ವಿಚಾರಕ್ಕೆ ಗೌರವ ಸಿಗುತ್ತೆ. ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಸಮಾನವಾದ ಹಕ್ಕು ಅಂದರೆ ಆಹಾರ ಮತ್ತು ಉಡುಪು, ಇದರ ಹಕ್ಕು ವೈಯಕ್ತಿಕವಾಗಿ ಪ್ರತಿಯೊಬ್ಬನಿಗೂ ಸಹ ಇರತಕ್ಕಂಥದ್ದು. ಅದರ ವಿಚಾರದಲ್ಲಿ ಈಗಾಗಲೇ ಹೈಕೋರ್ಟ್ ತೀರ್ಪು ಬಂದಿರತಕ್ಕಂಥದ್ದು, ಸುಪ್ರೀಂ ಕೋರ್ಟಲ್ಲಿ ಇರತಕ್ಕಂಥದ್ದು. ಆ ಸುಪ್ರೀಂ ಕೋರ್ಟಲ್ಲಿ ತೀರ್ಪು ಬಂದ ನಂತರ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ. ಭಾರತೀಯ ಜನತಾ ಪಾರ್ಟಿಯವರು ರೈತರ ಬಗ್ಗೆ ಆಗಲಿ, ಹೆಣ್ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಶೋಷಣೆಗಳಾಗಲಿ, ಹೆಣ್ಮಕ್ಕಳ ಕುಸ್ತಿ ಪೈಲ್ವಾನರು ಏನು ಹೆಣ್ಮಕ್ಕಳು ಕುಸ್ತಿನಲ್ಲಿ ಮಾಡಿದವರು ಕಣ್ಣಲ್ಲಿ ನೀರು ಹಾಕಿದ್ರೂ ಸಹ ಅವ್ರಿಗೇನು ಬಂದಿಲ್ಲ. ಇವರು ಈ ವಿಚಾರವನ್ನು ತೆಗೆದುಕೊಂಡು ಮೊದಲು ಅವರಲ್ಲಿ ಏನಿದೆ ಉಳುಕನ್ನು ನೋಡಲಿ, ಆಮೇಲೆ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಬಿಡೋದು ಅದು ವಿಚಾರ ಬೇರೆ. ಕಾಂಗ್ರೆಸ್ ಪಕ್ಷ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಸಹ ಮಕ್ಕಳಲ್ಲಿ ಸಮಾನತೆ ತರಬೇಕಾದ್ರೆ ಸಮಾಜದಲ್ಲೂ ಸಹ ಸಮಾನತೆನ ಅವರು ಕಾಪಾಡಿದ್ರೆ ಭಾಳ ಸಂತೋಷ. ನಾವು ಕೇಸರಿ ಶಾಲ್ ಕೊಟ್ಟು ಕಳಿಸ್ತೀವಿ ಈಗ ಕಾಲೇಜುಗಳಿಗೆ ಅಂತ. ಈಗ ಇದು ಜಾತ್ಯಾತೀತ ರಾಷ್ಟ್ರ, ಇದರಲ್ಲಿ ಎಲ್ಲ ಧರ್ಮವನ್ನು ಸಹ ಸಮಾನವಾಗಿ ಕಾಣ್ತಕ್ಕಂಥದ್ದು ಮಹಾತ್ಮ ಗಾಂಧಿಯವರ ಆಶಯಗಳು ಮತ್ತು ಆದರ್ಶ, ಸರ್ವಧರ್ಮ ಸಮಭಾವ ಅಂತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಯವರು ಗೋಡ್ಸೆ ಅನುಯಾಯಿಗಳು, ಆದ್ದರಿಂದ ಅವರಿಂದ ನಾವೇನು ಇದಕ್ಕಿಂತ ಹೆಚ್ಚಿನ ಏನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಹಿಜಾಬು ಮತ್ತು ಬುರ್ಕಾ ಭಾಳ ವ್ಯತ್ಯಾಸ ಇದೆ. ಹಿಜಾಬ್ ಅಂತಕ್ಕಂಥದ್ದು ಈಗಾಗಲೇ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಅದು ತಲೆ ಮುಚ್ಕೊಳ್ಳೋಕ್ಕೆ ಮಾತ್ರ ಮತ್ತು ಎದೆ ಮುಚ್ಕೊಳ್ಳೋಕ್ಕೆ ಆಗ್ತಕ್ಕಂಥದ್ದು ಹಿಜಾಬ್. ಬುರ್ಕಾ ಅಂತೇಳಿದ್ರೆ ಸಂಪೂರ್ಣವಾಗಿ ಮುಖ ಕಾಣದಿರ್ತಕ್ಕಂಥದ್ದು ಶಾಲಾ ಕಾಲೇಜು ಕಾಂಪೌಂಡ್ವರೆಗೂ ಬರೋವರೆಗೂ ಬುರ್ಕಾ, ಆನಂತರ ಹಿಜಾಬ್ಗೇನು ತೊಂದರೆ ಆಗಬಾರ್ದು ಅನ್ನೋದು ನನ್ನ ಭಾವನೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದನ್ನು ನಾವು ಮುಂದೆ ಏನು ಮಾಡಬೇಕು ಅನ್ನೋದು ಪಕ್ಷ ಯೋಚನೆ ಮಾಡಿದೆ. ತುಷ್ಟೀಕರ ರಾಜಕಾರಣದಲ್ಲಿ ದುಡ್ಡು ಮತ್ತು ಐದುಕರಣ ಅನುಭವಿಸ್ತಾರೆ ಕಾಂಗ್ರೆಸ್ನವರು ಅಂತ. ತುಷ್ಟೀಕರಣ ಮಾಡ್ತಕ್ಕಂಥದ್ದು ಬಹುಸಂಖ್ಯಾತರ ತುಷ್ಟೀಕರಣ ಮಾಡಿ 10 ವರ್ಷದಿಂದ ಅಧಿಕಾರವನ್ನು ಇಟ್ಕೊಂಡು ಹಿಂಸೆ ಮತ್ತು ಸುಳ್ಳನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಅದು ಏನು ಅಂತ ಅವ್ರನ್ನ ಕೇಳಬೇಕು. ಕಾಂಗ್ರೆಸ್ ಪಕ್ಷ ತುಷ್ಟೀಕರಣ ಮಾಡಿದ್ರೆ ಇಂಥದ್ದು ಮಾಡಿದ್ದೀವಿ ಅಂತ ಹೇಳಬೇಕಾಗತ್ತೆ. ಈ ಒಂದು ಹುಯಿಲೆಬ್ಸ್ಬಿಟ್ಟು ಯಾರಿಗೂ ಸಹ ಅದು ಒಂದು ಕಡೆ ಅಲ್ಪಸಂಖ್ಯಾತ ಇರ್ಬೋದು, ಮತ್ತೊಂದು ಕಡೆ ಮೆರಿಟ್ ವಿಚಾರದಲ್ಲಿ ಮೀಸಲಾತಿ ವಿರುದ್ಧ ಮಾಡ್ತಕ್ಕಂಥವ್ರು ಇವರೆಲ್ಲವೂ ಸಹ ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ಮೊದಲು ಇವರ ಸೂತ್ರಧಾರ ಏನಿದ್ದಾರೆ ನಾಗ್ಪುರಲ್ಲಿ, ಅವರು ಜಾತಿ ಜನಗಣತಿ ವಿರುದ್ಧ ಮಾತಾಡಿದ್ರು, ಜನಸಾಮಾನ್ಯರು ಕೂಗೆಬ್ಬಿದಾಗ ಇಲ್ಲ ನಾವು ಅದನ್ನು ಯೋಚನೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಹೋದರು. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಈಗಿನ ಬಿಜೆಪಿಯವರು ಗೋಡ್ಸೆ ಅನುಯಾಯಿಗಳಂತೀವಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ 2 ಇವರು ನೋಡಿ. ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ, ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ, ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ ಪಕ್ಷದವರು ಅಂತಾರೆ ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಬಿಜೆಪಿಯ ಪೂರ್ವಜರು ಯಾರಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ 7 ಲಕ್ಷ ಜನ ಸುಮಾರು 7 ಲಕ್ಷ ಜನ ಭಾಗಿಯಾಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ, ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥವ್ರು. ಒಂದೇ ಒಂದು ಹೆಸರು ಹೇಳಿಬಿಡಲಿ ಇವರು, ಹಿಂದುತ್ವ ಪಾರ್ಟಿಯವರು ಎಲ್ಲೂ ಸಹ ಇವರಿಗೆ ಸಿಕ್ಕೋದಿಲ್ಲ. ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು. ಇವರು ನಮಗೆ ಹೇಳ್ಕೊಡೋದು ಬೇಡ, ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ, ಇನ್ನೊಬ್ಬರು ಫಾಲೋ ಮಾಡ್ತೀವಿ ಅಂಥೇಳಿ. ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅಂತೇಳಿ ಅದನ್ನು ಡಿಸೈಡ್ ಮಾಡುತ್ತೆ. ಅದ್ರ ಪ್ರಕಾರ ಅವ್ರು ನಿಲ್ಲು ಅಂದರೆ ನಿಲ್ಲೋದು. ನಾನು ಸಹ ಒಬ್ಬ ಆಕಾಂಕ್ಷಿ. ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಸಮಾವೇಶ ಸಿದ್ಧತೆ ಮಾಡ್ಕೊತಿದ್ದಾರ ಅಂತ ಈಗ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವ್ರು ಅಂತ ಹಿಂದುಳಿದ ವರ್ಗದಲ್ಲೂ ಸಹ ಈಗಾಗಲೇ ನಾನು ಭಾಳ ಸಲ ಹೇಳಿದ್ದೀನಿ, 197 ಕಾಯಕ ಸಮಾಜದಲ್ಲಿ ಒಂದು 4-5 ಸಮಾಜಕ್ಕೆ ಮಾತ್ರ ಅನುಕೂಲ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ಸಮಾಜದವ್ರಿಗೂ ಸಹ ಅವರು MLA MP ಬಿಡಿಬಿಡಿ ಅವರೇನು ಆಸೆ ಇಟ್ಕೊಂಡಿರಲ್ಲ, ಸರ್ಕಾರಿ ನೌಕರಿಗಳಲ್ಲಿ ಸುಮಾರು 197 ಕಾಯಕ ಸಮಾಜದಲ್ಲಿ ಸುಮಾರು 106 ಸಮಾಜದವರು ಒಂದು ಸರ್ಕಾರಿ ನೌಕರಿ ತೆಗೆದುಕೊಂಡಿಲ್ಲ 75 ವರ್ಷ ಆದರೆ. ಅವರ ಪರ ಹೋರಾಟ ಆಗಬೇಕು ಅಂತೇಳಿ ನಮ್ಮೆಲ್ಲರ ಇಚ್ಛೆ. ಅದು ಬಾಕಿ ಚುನಾವಣೆ ಬರುತ್ತೆ ಹೋಗುತ್ತೆ ಅದು ಬೇರೆ ಪ್ರಶ್ನೆ. ಸ್ವತಂತ್ರ ಹೋರಾಟದ ಆಶಯಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬರಬೇಕಾದ್ರೆ ಎಲ್ರಿಗೂ ಸಹ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಸಮಸ್ಯೆಯೂ ಸಹ ಬಗೆಹರಿಸಲಿಕ್ಕೋಸ್ಕರನೇ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇರತಕ್ಕಂಥದ್ದು. ಇಂಡಿಯಾ ಮೈತ್ರಿ ಒಕ್ಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ. ಭಾಳ ಸಂತೋಷದ ವಿಚಾರ ಕರ್ನಾಟಕಕ್ಕೆ. ಕರ್ನಾಟಕದಲ್ಲಿ ದೇವೇಗೌಡರು ಆದ ನಂತರ ಮತ್ತೊಬ್ಬರು ಹೆಸರು ಬರ್ತಾ ಇರೋದು ಸಂತೋಷದ ವಿಚಾರ. ಮೊನ್ನೆ ಈಡಿಗೆ ಸಮಾವೇಶ ಮಾಡಿದ್ರು, ನಿಮ್ಮ ದೂರಿಟ್ರು, ಆ ಸಮಾವೇಶ ಯಶಸ್ವಿ ಆಯ್ತಂತ ನಿಮ್ಮ ಏನು ಬಳಸ್ಕೊಳ್ಳಿಲ್ಲ? ನನ್ನನ್ನು ಯಾರೂ ದೂರ ಇಡಲಿಲ್ಲ.
ನಾನು ಕರೆದಿದ್ರು, ನಾನು ದೂರ ಇದ್ದೆ ಅಷ್ಟೇ. ನಾನು ಯಾವುದೇ ಜಾತಿ ಸಮಾವೇಶಗಳಲ್ಲಿ ಪಾಲ್ಗೊಳ್ಳೋದಿಲ್ಲ, ನಾನು ಅದ್ರ ದೂರ ಇದ್ದೆ. ಆಸೆ ಈಡೇರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾನು ಯಾವುದೇ ಜಾತಿ ರಾಜಕಾರಣ ಮಾಡಿದವನಲ್ಲ ಇಡೀ ನನ್ನ ಜೀವನದಲ್ಲಿ, ಅಥವಾ ಯಾವುದೇ ಜಾತಿ ಸಮಾವೇಶಗಳಲ್ಲೂ ಸಹ ಭಾಗವಹಿಸೋನು ಅಲ್ಲ. ನಾನು ಜಾತ್ಯತೀತ ತತ್ವದಲ್ಲಿ ನಂಬಿಕೊಂಡಿರೋನು. ಆದ್ದರಿಂದ ಆ ಸಮಾವೇಶದಿಂದ ದೂರ ಇದ್ದೆ ನಾನು. ಪರ್ಯಾಯವಾಗಿ ಮತ್ತೊಂದು ಸಮಾವೇಶ ಮಾಡಬೇಕು, ಪರ್ಯಾಯ ಜಾತಿ ಅಂದರೆ ಪರ್ಯಾಯ ಮಾಡಬೇಕು. ನಾನು ಧ್ವನಿ ಇಲ್ಲದವ್ರಿಗೆ ಧ್ವನಿ ಕೊಡಬೇಕು ಅಂಥೇಳಿ ಸಮಾವೇಶ ಮಾಡಬೇಕು ಅಂಥೇಳಿ, ಧ್ವನಿ ಇಲ್ಲದೇ ಇರೋರಿಗೆ ಧ್ವನಿ ಕೊಡಬೇಕು ಅಂಥೇಳಿ ಆ ಸಮಾವೇಶ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ತೆಗೆದುಕೊಂಡಿದ್ದೆ. ಸ್ವಾಮೀಜಿ ಇರಲಿ, ಸ್ವಾಮೀಜಿಗಳ ಕತೆ ಬೇರೆ, ನಂದು ಕತೆ ಬೇರೆ. ಸ್ವಾಮೀಜಿ ಅವ್ರದ್ದು ಹೇಳ್ಕೊಳ್ತಾರೆ, ನಾನು ಈಗಾಗಲೇ ಹೇಳಿದ್ದೀನಿ, ಧ್ವನಿ ಇಲ್ಲದಿರೋರಿಗೆ ಧ್ವನಿ ಕೊಡ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನವರ ಆಶಯ ಈಡಿಗೆ ಸಮಾವೇಶದ ಮೂಲಕ ಅದು ಅವ್ರನ್ನೇ ಕೇಳಬೇಕು. ನಿಮ್ಮ ನಾಯಕತ್ವನ ನಿಮ್ಮನ್ನ ತುಳಿಲಿಕ್ಕೆ ಆ ರೀತಿ ಸಮಾವೇಶ, ಅದು ರಾಜಕಾರಣದಲ್ಲಿ ಭಾಳ ಯಾರು ತುಳಿಕ್ಕೆ ಯಾರು ಯಾರನ್ನು ತುಳಿಯಕ್ಕಾಗೋದಿಲ್ಲ. ಆ ಥರ ಅವ್ರು ತಿಳ್ಕೊಂಡಿದ್ರೆ ಎಲ್ಲ ಭ್ರಮನಿರಸದಲ್ಲಿ ಇರ್ತಾರಷ್ಟೇ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.